ಕೀರ್ತನೆ 30. ಪ್ರಾಣಪತಿನಿಂದ ಪಾರಾದವನ ವಂದನೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನುದ್ಧಾರಿಸಿದೆ, ಶತ್ರುಗಳನ್ನು ಕುರಿತು ಹಿಗ್ಗದಂತೆ ಮಾಡಿದೆ. ಹೇ ಪ್ರಭು ಎನ್ನ ದೇವ ಎಂದೆ, ನಾ ಮೊರೆಯಿಡೆ, ನೀ ಗುಣಪಡಿಸಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ, ಎನ್ನ ಬದುಕಿಸಿದೆ ದೇವ. ಸಮಾಧಿ ಸೇರಗೂಡದೆ ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನು, ಮಾಡಿರಿ ಆತನ ನಾಮಸ್ಮರಣೆಯನ್ನು. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ಇರುಳು ಬರಲು ಇರಬಹುದು ಅಳಲು, ನಲಿವು ಉಳಿವುದು ಹಗಲು ಹರಿಯಲು. ನಾನಾದರೂ ಉಲ್ಲಾಸದಿಂದಿರುವಾಗಲೂ ನನ್ನನ್ನು ಅಲ್ಲಾಡಿಸಲಾಗದೆಂದೇ ಯಾರಿಂದಲೂ? ಪ್ರಭು ನಿನ್ನ ಕೃಪೆ ನನ್ನ ಗುಡ್ಡಕ್ಕೆ ಅಡಿ ಬಂಡೆ. ನಿನ್ನ ಮುಖ ಮರೆಯಾದುದೆ ನಾ ಕಳವಳಗೊಂಡೆ. ಹೇ ಪ್ರಭು ಮೊರೆ ಇಟ್ಟನು ನಿನಗೆ, ಭಿನ್ನವಿಸಿದ್ದೆನು ನಿನ್ನ ನನ್ನೊಡೆಯನಿಗೆ. ನನ್ನ ಪ್ರಾಣ ನಷ್ಟದಿಂದ ನಿನಗೇನು ಫಲ? ಸಮಾಧಿಗೆ ನಾನಿಳಿದರೆ ನಿನಗೇನು ಲಾಭ? ಸತ್ತವರ ಬೂದಿ ನಿನ್ನ ಸ್ತುತಿಸಬಲ್ಲುದೆ? ನಿನ್ನ ಸತ್ಯತೆಯನ್ನದು ಸಾರಲು ಬಲ್ಲುದೆ? ಆಲಿಸು ಪ್ರಭು, ಕರುಣಿಸು, ನೆರವಾಗುವ ಬೇಗ ಎಂದು ಪ್ರಭು ನಾನು ಪ್ರಾರ್ಥಿಸಿದಾಗ ಎನ್ನ ಗೋಳಾಟವನ್ನು ನೀ ಕುಣಿದಾಟವಾಗಿಸಿದೆ, ಎನ್ನ ಗೋಣಿತಟ್ಟನ್ನು ಹರ್ಷಾಭರಣವಾಗಿಸಿದೆ ಎಂದೇ ಮೌನವಿರದೆ ಎನ್ನ ಮನವು ನಿನಗೆ ಹಾಡಲಿ ಕೀರ್ತನೆ. ಹೇ ಪ್ರಭು ಎನ್ನ ದೇವ, ನಿನಗೆನ್ನ ಅನಂತ ಧನ್ಯ ವಂದನೆ. ಯೇಸುವಿನ ನಾಮಕ್ಕೆ ಸ್ತುತಿಯಾಗಲಿ.